பையன் சரியாயா? செந்து நோக்கு. எந்த குருவாயிரப்பா, ஈஸ்வரன் காத்தும் ஒன்னும் ஆயில்ல மோனே. நோக்கு மோனே, நான் கேரளாதிந்த கர்நாடக வந்து கொப்பரி எண்ணெய் சேல் மாடோனும். ಮೂರು ತಿಂಗಳ ಹಿಂದೆ ನಿನ್ ಬೇಗ ಓಡ್ ಬಂದು ಅಪ್ಪ ಆಕ್ಸಿಡೆಂಟ್ ಆಯ್ ನಿನ್ನ ನಾಡಂ ವೈದ್ಯರತ್ತ ಕರೆದು ಸೇರಿಸ್ದೆ. ಬೆರದೆ ಆಕೆ ಪೊಲೀಸ್ ಕೇಸು ಅದು ಇದು ಅಂತ. ಸದ್ಯ ನೀನು ಹುಷಾರಾದಿಯಲ್ಲ, ಅಷ್ಟು ಸಾಕು. ಆಟೆ ನಿನ್ನ ಪೇರೆಂದಪ್ಪ ಕೋಟೆ, ನಿನ್ನ ಊರು ಯಾವುದು ಅಂತ ಹೇಳಿದ್ರೆ ಅಲ್ಲೇ ಕರ್ಕೊಂಡು ಬಿಟ್ಟಿಟ್ಟು ಬರ್ತೀನಿ. ನಿನ್ನ ಹೆಸರು ಕೇಳಿದ್ರೆ ಹೇಳೋದಿಲ್ಲ, ಜಾಗ ಯಾವುದು ಅಂತ ಕೇಳಿದ್ರೆ ಅದು ಉತ್ತರ ಇಲ್ಲ. ಅವತ್ತು ಆಕ್ಸಿಡೆಂಟ್ ಆಗಿದ್ದು ಇವಡೆಯ, ಅದಕ್ಕೆ ನಿನ್ನ ಇವಡೆ ಕರ್ಕೊಂಬಂದ್ಬಿಟ್ಟೆ. ಊರಿಗೆ ಕಾಲಿಡ್ತಿದ್ದಂಗೆ ನನ್ ನಂಬಿಕೆ ಜಾಸ್ತಿ ಆಯ್ತು. ಇಂದ್ರಿ ನನ್ಗೋಸ್ಕರನೇ ಇನ್ನೂ ಕಾಯ್ತಿರ್ತಾಳೆ. ದೇವಸ್ಥಾನದಿಂದ ಈಚೆ ಬಂದಿರಲ್ಲ, ನನ್ನಿಂದ 3 ತಿಂಗಳು ಕಾದ್ಬಿಟ್ಲು ಅಂತ ನನ್ ಮನ್ಸು ಅಳ್ತಾ ಇತ್ತು. ನಡೆದಿದ್ದೆಲ್ಲ ಹೇಳ್ಬಿಟ್ಟು ಜೋರಾಗಿ ಅವಳ ಮುಂದೆ ಹತ್ಬಿಟ್ಟು ಅವಳ ತೊಡೆ ಮೇಲೆ ಮಲ್ಗಿ ನನ್ ಕ್ಷಮಿಸು ಅಂತ ಕೇಳಣ ಅಂತ ದೇವಸ್ಥಾನದ ಹತ್ರಕ್ಕೆ ಹೋದೆ. ಆದ್ರೆ ಅಲ್ಲಿ ಜೊತೆಯಾಗಿರೋದು ನನ್ ಕೆಲ್ಸ. ನನ್ನ ಉಸಿರು ಹೋದ್ರು ಅದ್ ನಿನ್ ಜೊತೆನೆ ಹೋಗ್ಬೇಕು. ಹೂವಿನ ಹರಕ್ಕೂ ತಾಳಿಗೂ ತಲೆ ಕೊಟ್ರೆ ಅದ್ ನಿನಗ್ ಮಾತ್ರ. ನಾನ್ ಹೆಣ ಆಗ್ಬೇಕಾದ್ರು ಅದ್ ನಿನ್ ಹೆಂಡತಿಯಾಗ್ ಮಾತ್ರ. ಪ್ರೀತಿಯೊಂದು ಮೋಸ, ಪ್ರೀತಿಯೊಂದು ಸುಳ್ಳು, ಪ್ರೀತಿಯೊಂದು ಮಾಯೆ. ಓದಿದ್ರ? ಒಳ್ಳೆ ಕಥೆ ಆಂಟಿ. ಪ್ರಪಂಚದಲ್ಲಿ ಎಷ್ಟೋ ಜನ ಪ್ರೀತಿಲಿ ಸೋತ್ರು, ಎಷ್ಟೋ ಜನ ಪ್ರೀತಿ ಸಿಗ್ಲಿಲ್ಲ ಅಂತ ಆತ್ಮಹತ್ಯೆ ಮಾಡ್ಕೊಂಡ್ರು. ಇವ್ರುಗಳನ್ನೆಲ್ಲ ನೋಡಿ ಜನ ಭಯ ಬಿದ್ದು ಪ್ರೀತಿ ಮಾಡೋದ್ ಬಿಟ್ರ, ಇಲ್ಲ ಪ್ರೀತಿಸೋರ್ ಕಮ್ಮಿ ಆದ್ರ? ಎಷ್ಟೋ ಜನ ಪ್ರೇಮಿಗಳು ಒಂದಲ್ಲ ಒಂದಿನ ನಮ್ ಪ್ರೀತಿ ಸಿಗತ್ತೆ, ನಮ್ ಪ್ರೀತಿ ಗೆದ್ದೆ ಗೆಲ್ಲತ್ತೆ ಅನ್ನೋ ನಂಬಿಕೆ ಮೇಲೆ ಬದುಕ್ತಾ ಇದ್ದಾರೆ. ಆಂಟಿ, ಈ ಭೂಮಿ ನಾಶ ಆದ್ರೂ ಪ್ರೀತಿ ನಾಶ ಆಗಲ್ಲ. ಈ ಬುಕ್ ಓದಿದ್ಮೇಲೆ ಇಂದು ಮೇಲೆ ನನಗೆ ಪ್ರೀತಿ ಜಾಸ್ತಿ ಆಗ್ತಾ ಇದೆ. ಐ ಲವ್ ಯು ಇಂದು. ಗಣೇಶ್, ಸಿ ಯು ಟುಮಾರೋ, ಬೈ. ಗಣೇಶ್, ಒಂದ್ ನಿಮಿಷ. ಯಾಕಮ್ಮ, ಯಾಕೆ ಹೀಗ್ ಮಾಡ್ತಾ ಇದ್ಯಾ? ಮೊದ್ಲು ಕಾಲೇಜಿಂದ ಕರ್ಕೊಂಬಂದು ನನ್ನ ಎಜುಕೇಶನ್ ಹಾಳು ಮಾಡಿದೆ, ಮದ್ವೆ ಮಾಡ್ಕೋತೀನಿ ಅಂತ ಹೋದ್ರೆ ಅಲ್ಲಿಂದ ವಾಪಸ್ ಕರ್ಕೊಂಬಂದೆ. ಈಗ ಯಾವ್ದೋ ಬುಕ್ ಕೊಟ್ಬಿಟ್ಟು ಗಣೇಶನ್ ಇನ್ಸಲ್ಟ್ ಮಾಡಿ ವಾಪಸ್ ಕಳ್ಸಿದ್ಯಾ? ಯಾವ್ದೋ ಬುಕ್ ನಲ್ಲಿ ಯಾರ್ದೋ ಲವ್ ಫೇಲ್ಯೂರ್ ಆಯ್ತು ಅಂತ ನಮ್ ಲವ್ ದೂರ ಮಾಡಕ್ ಹೊರಟಿದ್ಯಲ್ಲ, ಈಗ ನನ್ ಖುಷಿನಾ? ಅಮ್ಮ, ಒಂದ್ ಮಾತ್ ನೆನ್ಪಿಟ್ಕೋ, ಆ 16 ಬುಕ್ ಅಲ್ಲಿ ಆ ಮುಠಾಳ ತಗೊಂಡಿದ್ ಡಿಸಿಷನ್ ನಾನು ಗಣೇಶ್ ಯಾವತ್ತೂ ತಗೊಳಲ್ಲ. ಇಂದು ನಿಂತ್ಕೋ, ನಿಂತ್ಕೋ ಇಂದು. ಮುಠಾಳ್ತನದಿಂದ ಯಾರೋ ತಗೊಂಡಿದ್ ನಿರ್ಧಾರ ಇದಲ್ಲ, ಯಾರ್ದೋ ಕಥೆನೂ ಅಲ್ಲ. ಇದು ಇದು ನಿಮ್ ತಂದೆ ಜೀವನದ ಕತೆ. ರಿಯಲ್ ಇನ್ಸಿಡೆಂಟ್. ಅವ್ರ ಜೀವನದಲ್ಲಿ ನಡೆದಿರೋ ಪ್ರೀತಿ ಘಟನೆ.
ಪ್ರೀತಿಲಿ ಅನುಭವಿಸಿದ ವೇದನೆ. ಬಿ ಪ್ರಾಕ್ಟಿಕಲ್ ಎಂದು ಅವರು ನನ್ನ ಮೇಲೆ ನಿನ್ನ ಮೇಲೆ ಇಟ್ಟಿರೋ ಪ್ರೀತಿ ಇದೆಲ್ಲ ಇದೆಲ್ಲ ನಿಜ ತಾನೆ? ಹೌದು. ಹಾಗಾದ್ರೆ ಹಾಗಾದ್ರೆ ಆ ಇಂದ್ರಮನ್ ಮೇಲೆ ಇಟ್ಟಿದ್ದ ಪ್ರೀತಿ ಸುಳ್ಳ? ಹೀಗಮ್ಮ ಒಬ್ಬ ಮನುಷ್ಯ ಇಬ್ಬರು ವ್ಯಕ್ತಿನ ಪ್ರೀತಿಸೋಕೆ ಸಾಧ್ಯ? ಎರಡು ದೋಣಿ ಮೇಲೆ ಕಾಲಿಟ್ಟು ಪ್ರಯಾಣ ಮಾಡೋಕ್ಕಾಗತ್ತಾ? ಅವರು ಅವ್ರಿಗೆ ಅವ್ರ ಪ್ರೀತಿ ಮೇಲೆ ನಂಬಿಕೆ ಇಲ್ಲ, ಅವರಿಂದ ನಿನ್ನ ಪ್ರೀತಿ ನಿನ್ನ ಪ್ರೀತಿ ಮೇಲೆ ಹೇಗಮ್ಮ ನಂಬ್ತಾರೆ? ನೋಡಿ ಇಂದು ನೀನು ನಿನ್ನ ಪ್ರೀತಿ ಬಗ್ಗೆನೇ ಯೋಚನೆ ಮಾಡ್ತಿದ್ಯಾ, ನಿನ್ನ ಮೂಗ್ ನೇರಕ್ಕೆ ನೋಡ್ತಾ ಇದೆಯಾ, ನಿನಗೆಲ್ಲ ಸರಿ ಅನ್ಸತ್ತೆ, ಇಟ್ಸ್ ಫ್ಯಾಕ್ಟ್. ಆದರೆ ಅವರು ಒಂದು ಪ್ರೀತಿ ಜನ್ಮನೇ ನೋಡ್ಕೊಂಡು ಬಂದಿದ್ದಾರಮ್ಮ, ಆ ಪ್ರೀತಿಯಲ್ಲಿ ಸುಟ್ಟು ಬೆಂದು ಹೋಗಿದ್ದಾರೆ. ಈಗ ಈಗ ಹೊಸ ಜನ್ಮ ಎತ್ತಿದ್ದಾರೆ, ಹೊಸ ಬಾಳು ಬಾಳ್ತಿದ್ದಾರೆ. ಜೀವನ ಅಂದ್ರೆ ಏನು ಅಂತ ಈಗ ತಿಳ್ಕೊಂಡಿದ್ದಾರೆ. ನೋಡಿ ಇಂದು ಅವರು ಇಂದ್ರಮನ ಮೇಲೆ ಇಟ್ಟಿದ್ದ ಪ್ರೀತಿ ನಿಜನಾ ಸುಳ್ಳ? ಅವರು ನನ್ನ ನಿನ್ನ ಪ್ರೀತಿಸ್ತಾ ಇರೋದು ನಿಜನಾ ಸುಳ್ಳ? ಯಾವ್ದು ನಿಜ ಯಾವ್ದು ಸುಳ್ಳು ನೀನೇ ತೀರ್ಮಾನ ಮಾಡು.